ನಾನು ಕುಮಾರ್ ಅಂತೇಳಿ, ನನ್ನ ಹೆಂಡತಿ ಸುಮನ್ ಅಂತೇಳಿ. ನಾವು ಫೇಸ್ಬುಕ್ನಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಮೈಸೂರು 360 ಡಿಗ್ರಿ ಇದಕ್ಕೆ ಏನೋ ಪ್ರಾಪರ್ಟೀಸ್ 360 ಪ್ರಾಪರ್ಟೀಸ್ಗೆ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದ್ವಿ. ಅದ್ರ ಪ್ರಕಾರ ನಾವು ಇವ್ರನ್ನ ಸಂದೀಪ್ ಮತ್ತು ರಂಜು ಅವ್ರನ್ನ ಕನ್ಸಲ್ಟ್ ಮಾಡಿದ್ವಿ. ಶ್ರಾವ್ಯ ಅವರು ಅದು ನಮ್ಮನ್ನ ಫಸ್ಟು ಇದು ಮಾಡಿದ್ರು, ಮಾತನಾಡ್ಸಿದ್ರು. ಅವ್ರು ಹೇಳಿದ ಪ್ರಕಾರ ನಾವು ಬಂದು ಮೈಸೂರಿನಲ್ಲಿ ಒಂದು ಮನೆ ನೋಡಲಿಕ್ಕೋಸ್ಕರ ಬಂದು ನೋಡಿದ್ವಿ. ಫಸ್ಟ್ ಇಂಪ್ರೆಷನ್ ಅಂತ ಹೇಳ್ತಾರಲ್ಲ, ಹಾಗೆ ನಮಗೆ ಭಾಳ ಬೆಸ್ಟ್ ಇಂಪ್ರೆಷನ್ ಆಯಿತು. ಅದು ಇವ್ರು ತೋರಿಸಿದ ಮನೆ ಭಾಳ ನಮಗೆ ಭಾಳ ಒಪ್ಪಿಗೆ ಆಯಿತು. ಆದರೆ ಸ್ವಲ್ಪ ನೆಗೋಷಿಯೇಬಲ್ ಮಾತನಾಡ್ಕೊಳ್ಳೋಣ ಅಂತೇಳಿ ಒಂದು 4 ದಿನ ಮುಂದೂಡಿದ್ವಿ. ಆಮೇಲಿಂದ ಮತ್ತೊಂದಿನ ಒಂದು ಫೈನ್ ಮಾರ್ನಿಂಗ್ ಬಂದು ಕೂತು ಮಾತನಾಡಿದಾಗ ನಮ್ಮ ಒಂದು ಬಜೆಟ್ಗೆ ಇವರು ಬರೋವಂಥ ಪ್ರೋಗ್ರಾಮ್ ಆಯಿತು, ಬರೋ ಅಂಥ ಸ್ಥಿತಿ ಇದ್ದರು. ಹಾಗಾಗಿ ಆ ಬಜೆಟ್ಗೆ ನಾವು ಒಪ್ಪಿಕೊಂಡು ಮನೆಯನ್ನು ತೊಗೊಂಡ್ವಿ. ಮನೆ ತುಂಬ ಚೆನ್ನಾಗಿದೆ. ಇವರ 360 ಪ್ರಾಪರ್ಟೀಸು ಕೂಡ ತುಂಬ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಅವರ ಸಪೋರ್ಟ್ನಿಂದ ನಮಗೆ ಇವತ್ತೊಂದು ದಿನ, ನಾನು ಚಿತ್ರದುರ್ಗದಲ್ಲಿದ್ದರೂ ಕೂಡ ಇಲ್ಲಿ ಬಂದು ನೋಡಿ ಒಂದು ಮನೆ ತೊಗೊಳ್ಳೋ ಅಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ 360ಅವರಿಗೆ ಮೊದಲು ನಾನು ಥ್ಯಾಂಕ್ಸ್ ಹೇಳ್ತೀನಿ. ಜೊತೆಗೆ ಇವ್ರದೇ ಆದಂಥ ಟೀಮು ನಿಜವಾಗ್ಲೂ ಕೂಡ ಪದೇ ಪದೇ ನನಗೆ ಬೇಜಾರಾಗುತ್ತೆ ಅಂತಲೂ ಯೋಚನೆ ಮಾಡಿದೆ. ಪದೇ ಪದೇ ಫೋನ್ ಮಾಡೋದು ಅಥವಾ ನಾನು ಅವ್ರಿಗೆ ಫೋನ್ ಮಾಡೋದು ಆ ರೀತಿ ಮಾಡಿಕೊಂಡು ಕೂಡ ಒಬ್ರಿಗೊಬ್ರು ಕಮ್ಯುನಿಕೇಷನಲ್ಲಿ ತುಂಬ ಚೆನ್ನಾಗಿ ನಮಗೆ ಇವರು ಸಪೋರ್ಟ್ ಮಾಡಿದ್ದಾರೆ. ಒಳ್ಳೆಯ ಟೀಮ್ ಇದೆ, ಈ ಟೀಮ್ನ ಇದೇ ರೀತಿ ಮುಂದುವರಿಯಲಿ ಅನ್ನೋದು ನಮ್ಮ ಹಾರೈಕೆ. ಜೊತೆಗೆ ಇವ್ರದೇ ಆದಂಥ ಒಂದು ಕಟ್ಟುಪಾಡುಗಳಿದೆ, ಆ ಕಟ್ಟುಪಾಡುಗಳಿಗೆ ಸ್ವಲ್ಪ ನಾವು ಅಡ್ಜಸ್ಟ್ ಆಗಬೇಕಾಗುತ್ತೆ. ನಾನಂತೂ ಅಡ್ಜಸ್ಟ್ ಆಗಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಅದೇ ರೀತಿ ಮುಂದಿನ ಜನಗಳು ಕೂಡ ಅಡ್ಜಸ್ಟ್ ಆದರೆ ಈ ಒಂದು 360 ಪ್ರಾಪರ್ಟೀಸನ್ನು ಚೆನ್ನಾಗಿ ಬೆಳೆಯುವಂಥ ಚಾನ್ಸಸ್ ಇದೆ. ಇದನ್ನು ಬೆಳೆಸಬೇಕಾದ್ದು ಜನಗಳು, ಹಾಗಾಗಿ ಅವರ ಒಂದು ಅವರ ಒಂದು ಸರ್ವಿಸ್ ಏನಿದೆ ಅದನ್ನು ಮನಗಂಡು ನೀವೆಲ್ಲರೂ ಅದನ್ನು ಮುಂದೆ ಯಾರು ಇಷ್ಟಪಡ್ತೀರಿ ಅವರು ಇವ್ರನ್ನ ನಂಬಿ ಇವ್ರಿಗೆ ಇವ್ರನ್ನ ನಂಬಬಹುದು ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯ. ಥ್ಯಾಂಕ್ ಯು.